ನಮಸ್ಕಾರ ವೀಕ್ಷಕರೇ, ಡೈಜಿವರ್ಲ್ಡ್ನ ಸಮಸ್ತ ವೀಕ್ಷಕರಿಗೆ ಮ್ಯಾರಿ ಕ್ರಿಸ್ಮಸ್. ಕ್ರಿಸ್ಮಸ್ ಎಂದರೆ ಎಲ್ಲಿಲ್ಲದ ಸಂತೋಷ ಸಡಗರ. ಇಡೀ ಜಗತ್ತಿನಾದ್ಯಂತ ಕ್ರೈಸ್ತ ಬಾಂಧವರು ನಂಬಿಕೆ, ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸುವ ಹಬ್ಬಗಳಲ್ಲಿ ಕ್ರಿಸ್ಮಸ್ ಕೂಡ ಒಂದಾಗಿದೆ. ಈ ಕ್ರಿಸ್ಮಸ್ ಆಚರಣೆಯಲ್ಲಿ ಪ್ರಮುಖ ಆಕರ್ಷಣೆಗಳೆಂದರೆ ಸಂತಾಕ್ಲಾಸ್ನ ವೇಷ ಧರಿಸುವುದು, ಕ್ರಿಸ್ಮಸ್ ಟ್ರೀಯನ್ನು ಅಲಂಕರಿಸುವುದು, ಸಿಹಿ ತಿಂಡಿಗಳನ್ನು ತಯಾರಿಸುವುದು. ಆದರೆ ಅತ್ಯಂತ ಕಣ್ಮನ ಸೆಳೆಯುವ ಅಂಶವೆಂದರೆ ಕ್ರಿಸ್ಮಸ್ ಸ್ಟಾರನ್ನು ಮನೆಯ ಮುಂದೆ ನೇತು ಹಾಕುವುದು. ಹಾಗಾಗಿಯೇ ಕ್ರಿಸ್ಮಸ್ ಆಚರಣೆಯ ಅಂಗವಾಗಿ ಡೈಜಿವರ್ಲ್ಡ್ ಉಡುಪಿ ಹಾಗೂ ಲಯನ್ಸ್ ಕ್ಲಬ್ ಇದರ ಜಂಟಿ ಸಹಕಾರದೊಂದಿಗೆ ಭುವಿಯ ಚುಕ್ಕಿ ಎಂಬ ಕ್ರಿಸ್ಮಸ್ ಸ್ಟಾರ್ ರಚನಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದರು. ಬನ್ನಿ, ಸ್ಟಾರ್ ಸ್ಪರ್ಧೆಯನ್ನ ಕಣ್ತುಂಬಿಕೊಳ್ಳೋಣ. ಆಕಾಶ ದೀಪ ಅನ್ನುವಂತಹ ಗುಡುದೀಪ ಸ್ಪರ್ಧೆಯ ಕಾರ್ಯಕ್ರಮದಿಂದ ಮುನ್ನುಗ್ಗಿ ಇದೀಗ ಡೈಜಿವರ್ಲ್ಡ್ ವಾಹಿನಿ, ಅದೇ ರೀತಿ ನಮ್ಮ ಜೊತೆಗೆ ಲಯನ್ಸ್ ಡಿಸ್ಟ್ರಿಕ್ಟ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317C ಅವರು ಕೂಡ ಕೈ ಜೋಡಿಸಿ ಮತ್ತೊಂದು ಹೆಮ್ಮೆಯಿಂದ ಪ್ರಸ್ತುತಿ ಪಡಿಸ್ತಾ ಇರುವಂತಹ ಕಾರ್ಯಕ್ರಮ ಭುವಿಯ ಚುಕ್ಕಿ ಕ್ರಿಸ್ಮಸ್ ಸ್ಟಾರ್ ಸ್ಪರ್ಧೆ. ಪ್ರೀತಿ, ಶಾಂತಿ, ತ್ಯಾಗದ ಸಂಕೇತವಾಗಿರುವಂತಹ ಕ್ರಿಸ್ಮಸ್. ಈ ಕ್ರಿಸ್ಮಸ್ ಅಂದರೆ ಸಾಕು, ಮನೆ ಮನೆಗಳಲ್ಲಿ ಒಂದು ರೀತಿಯಲ್ಲಿ ಹಬ್ಬ. ಜಾತಿ, ಮತ ಧರ್ಮ ಎಂಬ ಭೇದ ಭಾವವಿಲ್ಲದೆ ಇರುವಂತಹ ಈ ಹಬ್ಬ ಪ್ರತಿಯೊಬ್ಬರ ಮನೆ ಮನೆಗಳನ್ನು ಸಿಂಗರಿಸುವ ಹಬ್ಬ. ಈ ಹಬ್ಬದ ಪ್ರಯುಕ್ತ ಇದೀಗ ಡೈಜಿವರ್ಲ್ಡ್ ವಾಹಿನಿ ಹಾಗೂ ಲಯನ್ಸ್ ಜಿಲ್ಲೆ 317C ಜಂಟಿಯಾಗಿ ಪ್ರಸ್ತುತಪಡಿಸುವಂತಹ ಭುವಿಯ ಚುಕ್ಕಿ ಕ್ರಿಸ್ಮಸ್ ಸ್ಟಾರ್ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮದ ಈ ಭವ್ಯ ವೇದಿಕೆಗೆ ಅತಿಥಿಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಕೈ ಚಪ್ಪಾಳೆಗಳ ಮೂಲಕ ಅತಿಥಿಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕ್ರಿಸ್ಮಸ್ ಟ್ರೀಗಳನ್ನು ಅಲಂಕರಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ವಿನೂತನವಾದಂಥ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಕ್ರಿಸ್ಮಸ್ ಅನ್ನುವಂಥದ್ದು ಪ್ರೀತಿ, ಶಾಂತಿ, ತ್ಯಾಗದ ನಕ್ಷತ್ರ. ಕ್ರಿಸ್ಮಸ್ ಸ್ಟಾರ್ ಅಥವಾ ಕ್ರಿಸ್ಮಸ್ ನಕ್ಷತ್ರದ ಬಗ್ಗೆ ನಾನು ಎಣಿಸ್ತೇನೆ ನಿಮಗೆ ತಿಳಿದಿದೆ. 2000 ವರ್ಷಗಳ ಹಿಂದೆ ನಮ್ಮ ಯೇಸು ಕ್ರಿಸ್ತರು ಬೆತ್ಲೇಮ್ ಊರಿನಲ್ಲಿ ಜನಿಸಿದ್ದರು. ಆವಾಗ ಅವರನ್ನು ನೋಡಲಿಕ್ಕೆ ಅಂತ ಮೂವರು ಜ್ಯೋತಿಷ್ಯರು ಆಗಮಿಸಿದ್ದರು. ಆದರೆ ಅವರಿಗೆ ಬೆತ್ಲೇಹೆಮ್ನಲ್ಲಿ ಎಲ್ಲಿಗೆ ಬರಬೇಕು ಅಂತ ಅವರಿಗೆ ಸರಿ ತಿಳಿದಿರಲಿಲ್ಲ. ಆವಾಗ ಒಂದು ನಕ್ಷತ್ರವು ಅಲ್ಲಿ ಮೂಡಿಬಂತು, ಮತ್ತು ಆ ನಕ್ಷತ್ರವು ಬೆತ್ಲೆಹೇಮನಲ್ಲಿ ಯೇಸುಕ್ರಿಸ್ತರಿದ್ದ ಆ ಗೋದಲಿಯ ಮೇಲೆ ಬಂದು ನಿಂತಿತು. ಮತ್ತು ಆ ನಕ್ಷತ್ರದ ಬೆಳಕಿನ ಸಹಾಯದಿಂದ ಆ ಜ್ಯೋತಿಷ್ಯರು ಯೇಸುಕ್ರಿಸ್ತರನ್ನು ಕಂಡು ಸಂತೋಷಪಟ್ಟರು. ಇಂದು ಇಲ್ಲಿ ಆ ಒಂದು ಘಟನೆಯನ್ನು ಸ್ಮರಿಸುತ್ತಾ ಇಲ್ಲಿ ಕೂಡ ನಾವು ಆ ಸ್ಟಾರ್ ಕಾಂಪಿಟಿಷನನ್ನು ಏರ್ಪಡಿಸಿದ್ದೇವೆ. ಅದರಿಂದ ಮಗದೊಮ್ಮೆ ಈ ಕಾಂಪಿಟಿಷನನ್ನು ಏರ್ಪಡಿಸಿರುವ ಡೈಜಿವರ್ಲ್ಡ್ ಹಾಗೂ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ರವರಿಗೆ ನಾನು ಶುಭಾಶಯಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾನು ಕೊಡುವ ಸಂದೇಶ ಇಷ್ಟೇ, ಹೇಗೆ 2000 ವರ್ಷಗಳ ಹಿಂದೆ ಆ ನಕ್ಷತ್ರವು ಆ ಜ್ಯೋತಿಷ್ಯರಿಗೆ ಯೇಸುಕ್ರಿಸ್ತರ ಹತ್ತಿರ ಹೋಗುವ ಆ ದಾರಿ ತೋರಿಸಿತು, ಅದೇ ರೀತಿ ಇವತ್ತು ನಾವೆಲ್ಲರೂ ಲಿವಿಂಗ್ ಸ್ಟಾರ್ಸ್ ಅಥವಾ ಜೀವವಿರುವ ನಕ್ಷತ್ರಗಳು ನಾವಾಗಿದ್ದೇವೆ. ಇವತ್ತು ನಾವು ಆ ಲಿವಿಂಗ್ ಸ್ಟಾರ್ಸ್ ಆಗ್ತೇವೆ ಆದರೆ ಅದೇ ನಮ್ಮ ಜೀವನವು ಸಾರ್ಥಕವಾಗುತ್ತದೆ ಹಾಗೂ ಈ ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಸೊಬಗು ಸಿಗ್ತದೆ. ಆದ್ದರಿಂದ ನಾವೆಲ್ಲರೂ ಲಿವಿಂಗ್ ಸ್ಟಾರ್ಸ್ ಆಗೋಣ, ಜೀವಂತ ನಕ್ಷತ್ರಗಳು ಆಗೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕ್ರಿಸ್ಮಸ್ ಸಮಯದಲ್ಲಿ ಎಲ್ಲೆಲ್ಲೂ ಆನಂದ, ಹೊಸ ಉಲ್ಲಾಸ. ಕ್ರೈಸ್ತ ಬಾಂಧವರು ಸದಾ ಕಾಯುವಂತಹ ಕ್ರಿಸ್ಮಸ್ ಹಬ್ಬ ಯೇಸುಕ್ರಿಸ್ತನ ಜನ್ಮದಿನದ ದ್ಯೋತಕವಾಗಿದೆ. ಕ್ರಿಸ್ಮಸ್ ಹಬ್ಬದ ಇತಿಹಾಸದಲ್ಲಿ ಸಾಕಷ್ಟು ಸ್ವಾರಸ್ಯ ಸೋಜಿಗಗಳು ಕಾಣುತ್ತವೆ. ಕ್ರಿಸ್ಮಸ್ ಸಮಯದಲ್ಲಿ ಆಚರಿಸುವ ಪ್ರತಿಯೊಂದು ಸಂಪ್ರದಾಯ ಕೂಡ ತನ್ನದೇ ಆದ ವಿಶೇಷವಾದ ಮಹತ್ವವನ್ನು ಪಡೆದುಕೊಂಡಿದೆ. ಸಾಲು ಸಾಲು ಕ್ರಿಸ್ಮಸ್ ಟ್ರೀಗಳ ಜಲಕ್, ಕ್ರಿಸ್ಮಸ್ ಸ್ಟಾರ್ಸ್,
ಹಾಗೂ ಬಗೆ ಬಗೆಯ ರುಚಿಕರವಾದ ತಿಂಡಿ ತಿನಿಸುಗಳು ಇವೆಲ್ಲ ಕ್ರಿಸ್ಮಸ್ ಸಮಯದ ಮೆರುಗು. ಕ್ರಿಸ್ಮಸ್ ಆಚರಣೆಯಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿರುವ ಕ್ರಿಸ್ಮಸ್ ಟ್ರೀ ಸಂತೋಷ ಮತ್ತು ಭರವಸೆಯ ಕಿರಣವಾಗಿದೆ. ಇನ್ನು ಕ್ರಿಸ್ಮಸ್ ಟ್ರೀಯಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುವ ಕ್ರಿಸ್ಮಸ್ ಸ್ಟಾರ್ ಕೂಡ ಕ್ರಿಸ್ಮಸ್ನ ಸಂಕೇತವಾಗಿದೆ. ಏಸು ಕ್ರಿಸ್ತನಿಗೂ ಹಾಗೂ ಕ್ರಿಸ್ಮಸ್ ಸ್ಟಾರ್ಗೂ ಪುರಾಣಗಳಲ್ಲಿ ನಂಟಿದೆ. ಕ್ರಿಸ್ಮಸ್ ಸಮಯದಲ್ಲಿ ಧರೆಗಿಳಿದ ನಕ್ಷತ್ರದಂತೆ ಕಾಣುವ ಈ ಕ್ರಿಸ್ಮಸ್ ಸ್ಟಾರ್ಗಳು ಕ್ರಿಸ್ತನ ಜನನವನ್ನು ಸೂಚಿಸುತ್ತದೆ. ದೇವಪುತ್ರನ ಜನನ ಸಮಯದಲ್ಲಿ ಈ ನಕ್ಷತ್ರಗಳು ಆಕಾಶದಲ್ಲಿ ಕಾಣಿಸಿಕೊಂಡಿದ್ದವಂತೆ. ಆದ್ದರಿಂದಲೇ ಕ್ರಿಸ್ತನ ಜನನವನ್ನು ಸ್ಟಾರ್ ಆಫ್ ಬೆತ್ಲೆಹೆಮ್ ಎಂದು ಕೂಡ ಕರೆಯಲಾಗುತ್ತದೆ. ಜೀವನದಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಹಾಯಿಸುವ ಚಿಹ್ನೆ ಈ ಕ್ರಿಸ್ಮಸ್ ಸ್ಟಾರ್ ಆಗಿದೆ. ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317C ಮತ್ತು ಡೈಜಿ ವರ್ಲ್ಡ್ ಸಂಸ್ಥೆ, ಇದು ಎರಡನೆಯ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವಂಥದ್ದು. ಅಕ್ಟೋಬರ್ ತಿಂಗಳಲ್ಲಿ ನಾವು ದೀಪಾವಳಿಯ ಪ್ರಯುಕ್ತ ಗೂಡುದೀಪ ಸ್ಪರ್ಧೆಯನ್ನು ಕೂಡ ನಾವು ಮಾಡಿದ್ದೇವೆ, ಆಕಾಶ ದೀಪ ಸ್ಪರ್ಧೆ. ಇದು ಎರಡನೇದು ಕ್ರಿಸ್ಮಸ್ ಪ್ರಯುಕ್ತ ನಾವು ಭುವನ ಚುಕ್ಕಿ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಒಂದು ಯಶಸ್ವಿಯಾಗಿ ನಡೆದಂಥ ಈ ಸ್ಪರ್ಧೆಯಲ್ಲಿ ಹಲವಾರು ಉತ್ತಮ ಏನು ಈ ಸ್ಟಾರ್ಗಳನ್ನು ಮಾಡಿ ಒಂದು ಸಾರ್ವಜನಿಕರು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಸಂದೇಶ ಇಷ್ಟೇ, ನಾವು ಏನು ಈ ಜಗತ್ತಿನಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ಏನು ಒಂದು ಸಾಮರಸ್ಯದಿಂದ ಬದುಕಬೇಕು, ಏನು ಒಂದು ಶಾಂತಿಯಿಂದ ಪ್ರೀತಿಯಿಂದ ಬದುಕಬೇಕು, ಅದು ಯೇಸು ಕ್ರಿಸ್ತರು ನಮಗೆ ಒಂದು ಸಂದೇಶವನ್ನು ಕೊಟ್ಟಂಥದ್ದು. ಸೊ ಇದನ್ನು ನಾವು ನಮ್ಮ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಕೂಡ ವಿ ಸರ್ ಎನ್ನುವ ಧ್ಯೇಯದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಡೈಜಿವರ್ಲ್ಡ್ ಸಂಸ್ಥೆಯೊಂದಿಗೆ ನಾವು ಅಳವಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಸಾರ್ವಜನಿಕರು ಬಹಳ ಒಳ್ಳೆಯ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ, ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮಂಥವ್ರಿಗೆ ಸ್ವಲ್ಪ ಒಂದು ಅವಕಾಶ ಸಿಗುವಂತೆ ಆಗ್ತದೆ, ನಮಗೆ ಬೇರೆ ಯಾವುದೇ ಚಾನ್ಸ್ ಇರೋದಿಲ್ಲ. ದೈಜಿವರ್ಲ್ಡ್ ಒಂದು ಈ ಕಾರ್ಯಕ್ರಮ ಹಮ್ಮಿರೋದ್ರಿಂದ ನಮಗೆ ಒಂದು ಮಕ್ಕಳಿಗಾದ ಸ್ಕೂಲಲ್ಲಿ ಹೋಗಿ ಈಗ ಕ್ರಾಫ್ಟ್ ವರ್ಕ್, ಈಗ ಯಾವುದೇ ಕಾರ್ಯಕ್ರಮ, ಸಿಂಗಿಂಗ್ ಕಾಂಪಿಟೇಷನ್ ಇರಲಿ, ಯಾವುದೇ ಇರಲಿ, ಸ್ಕೂಲಲ್ಲಿ ಇರ್ತದೆ. ಆದರೆ ಇದೊಂದು ಮೀಡಿಯಾದವರು ಇಂಥದ್ದೊಂದು ಕಾರ್ಯಕ್ರಮ ಹಮ್ಮಿಕೊಳ್ಳಿರುವುದು ಅದು ದೈಜಿವರ್ಲ್ಡ್ ಅಂತ ನಮಗೆ ಅನ್ನಿಸ್ತದೆ. ಯಾಕಂದರೆ ನಾನು ಕಳೆದ ಬಾರಿ ಸಿಂಗಿಂಗ್ ಕಾಂಪಿಟೇಷನ್ ಒಂದಿತ್ತು, ಅದರಲ್ಲಿ ಸಹ ಹೀಗೆ ಒಂದು ಪಾರ್ಟಿಸಿಪೇಟ್ ಇಂಟ್ರೆಸ್ಟಿಂಗ್ ಆಗಿ ಒಂದು ಮಾಡಿದ್ದು. ಅದರಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿತ್ತು, ಅಂದರೆ ನಮ್ಮ ಟ್ಯಾಲೆಂಟೆಡ್ ಅಂತ ನಮಗೆ ಒಂದು ಅವಕಾಶ ಸಿಗುವಾಗ ನಾವು ಒಂದು ಅದನ್ನು ಯೂಸ್ ಮಾಡೋದು. ಅದಕ್ಕೆ ಒಂದು ವೇದಿಕೆ ದೈಜಿವರ್ಲ್ಡ್ನವರು ನಮಗೆ ನಮ್ಮಂಥವರಿಗೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಿದೆ. ಹಾಗೆ ಹೀಗೆ ಮುಂದುವರೆದ ದಿನಗಳಲ್ಲಿ ಇನ್ನೂ ಸಹ ಉತ್ತಮ ಉತ್ತಮ ಕಾರ್ಯಕ್ರಮ ದೈಜಿವರ್ಲ್ಡ್ನಿಂದ ಆಗಲಿ ಅಂತ ಹೇಳಿ ನಮ್ಮ ನಿಮ್ಮೆಲ್ಲ ಪರವಾಗಿ ನಮ್ಮ ಎಲ್ಲರ ಹಾರೈಕೆ. ಕ್ರಿಸ್ಮಸ್ ಸಮಯದಲ್ಲಿ ಮನೆ ಮನೆಗಳಲ್ಲಿ ಹಲವಾರು ರೀತಿಯ ಕ್ರಿಸ್ಮಸ್ ಸ್ಟಾರ್ಗಳು ಕಾಣಸಿಗುತ್ತವೆ. ಇದೀಗ ಕ್ರಿಸ್ಮಸ್ ಆಚರಣೆಯಲ್ಲಿ ಕ್ರಿಸ್ಮಸ್ ಸ್ಟಾರ್ಗಳ ಮಹತ್ವವನ್ನು ಸಾರಲು ಉಡುಪಿ ದಾಜಿವರ್ಲ್ಡ್ ಹಾಗೂ ಲಯನ್ಸ್ ಕ್ಲಬ್ ಇವರ ಜಂಟಿ ಆಶ್ರಯದಲ್ಲಿ ಭುವಿಯ ಚುಕ್ಕಿ ಎಂಬ ಕ್ರಿಸ್ಮಸ್ ಸ್ಟಾರ್ ರಚನಾ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ತಮ್ಮ ಸೃಜನಶೀಲತೆಯನ್ನು ಬಳಸಿ ಕ್ರಿಸ್ಮಸ್ ಸ್ಟಾರ್ ಅನ್ನು ರಚಿಸುವ ವಿಭಿನ್ನವಾದ ಭುವಿಯ ಚುಕ್ಕಿ ಸ್ಪರ್ಧೆಯನ್ನು ಕನ್ನರ್ಪಾಡಿಯ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಆಕರ್ಷಕವಾದ ಕ್ರಿಸ್ಮಸ್ ಸ್ಟಾರ್ಗಳನ್ನು ರಚಿಸಿದರು. ಕೆಲ ಸ್ಪರ್ಧಿಗಳು ಸಾಂಪ್ರದಾಯಿಕವಾಗಿ ಒಣಹುಲ್ಲನ್ನು ಉಪಯೋಗಿಸಿ ಕ್ರಿಸ್ಮಸ್ ಸ್ಟಾರ್ ಅನ್ನು ರಚನೆ ಮಾಡಿದರೆ ಇನ್ನು ಕೆಲವರು ಬಟ್ಟೆಯನ್ನು ಬಿದಿರನ್ನು ಉಪಯೋಗಿಸಿ ತೀರ್ಪುಗಾರರ ಗಮನ ಸೆಳೆಯುವಂತೆ ಸ್ಟಾರ್ ರಚಿಸಿದರು. ಪ್ರತಿಯೊಂದು ಸ್ಪರ್ಧಿಗಳು ರಚಿಸಿದಂತಹ ಕ್ರಿಸ್ಮಸ್ ಸ್ಟಾರ್ ವಿಭಿನ್ನವಾಗಿದ್ದವು. ಈ ಸ್ಪರ್ಧೆಯಲ್ಲಿ ಹೆಚ್ಚಿನವರು ಜೋಡಿಯಾಗಿ ಸ್ಪರ್ಧಿಸಿ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತೋರಿಸಿಕೊಟ್ಟರು. ಆದರೆ ಕೆಲವರು ಈ ಸ್ಪರ್ಧೆಯಲ್ಲಿ ಓರ್ವರೇ ಪಾಲ್ಗೊಂಡು ನಾವ್ಯಾರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಕ್ರಿಸ್ಮಸ್ ಸ್ಟಾರ್ ರಚನೆಯಲ್ಲಿ ತೊಡಗಿದರು.
ಈ ಜಂಟಿ ಹಾಗೂ ಒಂಟಿ ಸ್ಪರ್ಧೆಗಳ ಕೈಚಳಕದಿಂದ ಮೂಡಿದಂತಹ ಕ್ರಿಸ್ಮಸ್ ಸ್ಟಾರ್ಗಳು, ಆಕಾಶದಲ್ಲಿರುವ ನಕ್ಷತ್ರಗಳು ಕೂಡ ನಾಚಿಕೆ ಪಡುವಂತಿದ್ದವು. ನಿಗದಿಪಡಿಸಿದ 3 ಗಂಟೆಗಳ ಕಾಲಾವಧಿಯಲ್ಲಿ ಅಮೋಘವಾದ ಕ್ರಿಸ್ಮಸ್ ಸ್ಟಾರ್ಗಳು ರಚನೆಗೊಂಡವು. ಕ್ರಿಸ್ಮಸ್ ಸ್ಟಾರ್ ರಚನೆ ಮಾಡುವ ಈ ಸ್ಪರ್ಧೆಯಲ್ಲಿ ಯಾರ್ಯಾರು ಬಹುಮಾನ ಪಡೆಯಲು ಪಾಲುದಾರರಾಗ್ತಾರೆ ಎಂದು ನೋಡಲು ಬಾಕಿ ಇದೆ. ಆದರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಭುವಿಯ ಚುಕ್ಕಿ ಸ್ಪರ್ಧೆಯ ವಿಜೇತರು ಯಾರು ಹಾಗೂ ಈ ಸ್ಪರ್ಧೆಗಳ ಕೈಯಾರೆ ಮೂಡಿದ ಸ್ಟಾರ್ಗಳು ನೋಡಲು ಹೇಗಿದ್ದಾವೆ ನೋಡ್ಕೊಂಡು ಬರೋಣ. ಎಲ್ಲ ವಯೋಮಾನದವರು ಭಾಗವಹಿಸಬಹುದಾದ ವಿಶಿಷ್ಟತೆ ಈ ಕಾರ್ಯಕ್ರಮದಾಗಿತ್ತು. ಈ ಸ್ಪರ್ಧೆಯಲ್ಲಿ ಪತಿ ಪತ್ನಿಯ ಜೋಡಿ, ಕಾಲೇಜಿಗೆ ಹೋಗುವ ಗೆಳೆಯರ ಬಳಗ ಮತ್ತು ಗೆಳತಿಯರ ಬಳಗ ಹಾಗೂ ಯಾವುದೇ ವಯೋಮಿತಿ ಇಲ್ಲದೆ ಮಕ್ಕಳಂತೆ ಕೂತು ಕ್ರಿಸ್ಮಸ್ ಸ್ಟಾರ್ ಸ್ಪರ್ಧೆಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಕೆಲ ವಯಸ್ಸಾದವರು ಕ್ರಿಸ್ಮಸ್ ಸ್ಟಾರ್ ಮಾಡುವ ಸಂದರ್ಭದಲ್ಲಿ ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡರು. ದಾಯಿಚಿವರ್ಲ್ಡ್ ಹಾಗೂ ಲಯನ್ಸ್ ಜಿಲ್ಲೆ 317C ಇದರ ಒಂದು ಸಹಭಾಗಿತ್ವದಲ್ಲಿ ಬಹಳ ಉತ್ತಮವಾಗಿ ಕ್ರಿಸ್ಮಸ್ ಸ್ಟಾರ್ ಕ್ರಿಯೇಷನ್ ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿಬಂದಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಹಾಗೆಯೇ ಅವರ ಹೆತ್ತವರು ಪೋಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದನ್ನು ನೋಡಿ ನನಗಂತೂ ಬಹಳ ಸಂತೋಷ ಆಯಿತು. ಸುಮಾರು 3 ಗಂಟೆ ಈ ಕಾರ್ಯಕ್ರಮ ನಡೆದಿದೆ. ಬಹಳಷ್ಟು ಈ ಸ್ಟಾರ್ಗಳು, ಗೂಡುದೀಪಗಳು ಬಹಳ ಉತ್ತಮವಾಗಿ ಎಲ್ಲ ಈ ಕಾಂಪಿಟೇಷನಲ್ಲಿ ಪಾಲ್ಗೊಂಡಂಥ ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ಅದರಲ್ಲಿ ಒಬ್ಬ ತೀರ್ಪುಗಾರನಾಗಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಈ ಒಂದು ಇಂತಹ ಕಾರ್ಯಕ್ರಮಗಳು ಜನರಲ್ಲಿ ಒಂದು ಕ್ರಿಯೇಟಿವಿಟಿಯನ್ನು ಹೊರಗೆ ತರುವುದರೊಂದಿಗೆ ನಮ್ಮಲ್ಲಿ ಒಂದು ಸ್ನೇಹ, ಸೌಹಾರ್ದತೆ, ಬಾಂಧವ್ಯವನ್ನು ವೃದ್ಧಿಸ್ತದೆ ಎಂಬ ಒಂದು ನನ್ನ ಭಾವನೆ. ಹಾಗೇ ನಮ್ಮ ಜಿಲ್ಲಾ ರಾಜ್ಯೋತ್ಸವ ಪ್ರಸಿದ್ಧ ವಿಜೇತರಾದಂತಹ ಜೋಸೆಫ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ನನಗೆ ಭಾಳ ಸಂತೋಷವಾಯಿತು. ಸಮಾಜಕ್ಕೆ ಇದರಿಂದ ಒಂದು ಉತ್ತಮ ಮೆಸೇಜ್ ಸಹ ಹೋಗಿದೆ ಎಂದು ನಾನು ಅನಿಸ್ಕೊಳ್ತೇನೆ. ಅಂತಾರಾಷ್ಟ್ರೀಯ ಶ್ರೇಷ್ಠ ಸೇವಾ ಸಂಸ್ಥೆ ನಮ್ಮದು ಲಯನ್ಸ್ ಕ್ಲಬ್, ನಮ್ಮ ಉದ್ದೇಶ ಜಗತ್ತಿನಲ್ಲಿ ಸಾಮರಸ್ಯ, ಶಾಂತಿ, ಸಹಬಾಳ್ವೆ, ಸಹೋದರತೆ ಇರಬೇಕು. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಬದುಕಬೇಕು. ಸಮಾಜದ ಪ್ರಗತಿಗೆ ಪ್ರತಿಯೊಬ್ಬ ಲಯನ್ಸ್ ಸದಸ್ಯ ಉತ್ತಮ ರೀತಿಯಲ್ಲಿ ಸ್ಪಂದಿಸಬೇಕು. ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ, ಎಲ್ಲೆಲ್ಲಿ ನಿರುದ್ಯೋಗ ಇದೆ, ಅನಾರೋಗ್ಯ ಇದೆ, ಇಲ್ಲಿಟ್ರೆಸಿ ಇದೆ, ಅಲ್ಲೊಬ್ಬ ಲಯನ್ಸ್ ಸದಸ್ಯ ತಲುಪಬೇಕು. ನಮ್ಮಿಂದ ಆದಷ್ಟು ಕೆಲಸಗಳನ್ನು ನಾವು ಮಾಡಬೇಕು ಎಂಬುದು ನಮ್ಮ ಒಂದು ಇಚ್ಛೆ. ಈ ಸ್ಟಾರ್ಸ್ಗಳು ಚೈನಾದಿಂದ ಯಾವಾಗ ಬರಲಿಕ್ಕೆ ಪ್ರಾರಂಭವಾದವೋ ಆ ದಿವಸದಿಂದ ನಮ್ಮಲ್ಲಿ ಬಿದಿರು ಕಡಿದು ಅದನ್ನು ನಾರಿನಲ್ಲಿ ಕಟ್ಟಿ ಗೋಂದಿನಲ್ಲಿ ಅದಕ್ಕೆ ಬಣ್ಣದ ಕಾಗದವನ್ನು ಹಚ್ಚಿ ಅದು ಮನೆಯ ಮೇಲೆ, ಮಾಡಿನ ಮೇಲೆ, ಮರದ ಮೇಲೆ ಹಾಕುವಂಥ ಸಂಸ್ಕೃತಿಯೇ ಹೋಯಿತು. ಎಲ್ಲ ಚೈನಾ ಮೇಡ್ ಸ್ಟಾರ್ಸ್, ಚೈನಾ ಮೇಡ್ ಗೂಡುದೀಪಗಳು. ಸ್ಪರ್ಧಾಳವರ ಭಾವನೆಯನ್ನು ವ್ಯಕ್ತಪಡಿಸಿದರು. ಮಕ್ಕಳಿಗೆ ಶಾಲೆಯಲ್ಲಿ ಅವಕಾಶ ಇದೆ, ಸಂಘ ಸಂಸ್ಥೆಗಳಿಗೆ ಅವರವರ ಸಂಘ ಸಂಸ್ಥೆಗಳಲ್ಲಿ ಅವಕಾಶವಿದೆ, ಆದರೆ ಸಾರ್ವಜನಿಕರಿಗೆ ಇಂಥ ಅವಕಾಶ ಇಲ್ಲ ನಮ್ಮ ಪ್ರತಿಭೆಯನ್ನು ಹೊರಸೂಸಲು. ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ನಕ್ಷತ್ರ ಮಾಡುವಂಥ ಸ್ಪರ್ಧೆಯಲ್ಲಿ ಅದಕ್ಕೆ ಒಳ್ಳೆಯ ಹೆಸರು ಕೊಟ್ಟಿದ್ದಾರೆ. ಭುವಿಯ ಚುಕ್ಕಿ ಅಮೆರಿಕದಲ್ಲಿ ನಿಂತುಕೊಂಡು ಆಕಾಶವನ್ನು ನೋಡಿದರು, ಜಪಾನ್ನಲ್ಲಿ ನಿಂತುಕೊಂಡು ಆಕಾಶವನ್ನು ನೋಡಿದರು, ಆಸ್ಟ್ರೇಲಿಯಾದಿಂದ ನಿಂತು ಆಕಾಶವನ್ನು ನೋಡಿದರೂ ಕೂಡ ನಮಗೆ ನಕ್ಷತ್ರ ಕಾಣುತ್ತೆ. ಒಂದು ಒಳ್ಳೆಯ ಹೆಸರನ್ನು ದೈಜಿವರ್ಲ್ಡ್ ಅವರು ಇದಕ್ಕೆ ಕೊಟ್ಟಿದ್ದಾರೆ. ಇದು ಭುವಿಯ ಚುಕ್ಕಿ. ಕ್ರಿಸ್ಮಸ್ ಎಂಬುದು ಶಾಂತಿಯ ಒಂದು ಹಬ್ಬ. ಯೇಸು ಕ್ರಿಸ್ತ ಗೋಧನಲ್ಲಿ ಹುಟ್ಟಿದ, ಈ ಜಗತ್ತಿಗೆ ಶಾಂತಿಯನ್ನು ಸಾರಿದ, ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯವನ್ನು ಕಾಪಾಡಲಿಕ್ಕೆ ಇಂತಹ ಒಂದು ಆಚರಣೆಗಳು ಮಾಧ್ಯಮದ ಮೂಲಕ ಆಗಬೇಕು. ನಾವು ಇದರಲ್ಲಿ ಸಾಕಷ್ಟು ಮಂದಿ ಪಾರ್ಟಿಸಿಪೇಟ್ ಅನ್ನು ಮಾಡಿದ್ದಾರೆ.
ಈ ಕಾರ್ಯಕ್ರಮವನ್ನು ಉಡುಪಿಯ ಮದರ್ ಆಫ್ ಸಾರೋಸ್ ಚರ್ಚ್ನ ಸಹಾಯಕ ಧರ್ಮಗುರುಗಳಾದ ಫಾದರ್ ವಿಜಯ್ ಡಿಸೋಜಾರವರು ಉದ್ಘಾಟಿಸಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಲಯನ್ಸ್ 317 ಸಿಯ ಜಿಲ್ಲಾ ಗವರ್ನರಾದ ಲಯನ್ ತಲ್ಲೂರು ಶಿವರಾಮ್ ಶೆಟ್ಟಿ, ಉಡುಪಿ ಕಥೋಲಿಕ್ ಸಭಾ ಇದರ ಅಧ್ಯಕ್ಷರಾದ ಆಲ್ವಿನ್ ಕ್ವಾಡ್ರಸ್, ಉಪ ಜಿಲ್ಲಾ ಗವರ್ನರಾದ ಲಯನ್ ವಿಜಿ ಶೆಟ್ಟಿ, ಜಿಲ್ಲೆಯ ಕ್ಯಾಬಿನೆಟ್ ಲಯನ್ ಎಸ್ಟಿ ಕರ್ಕೇರ, ಮಾಜಿ ಜಿಲ್ಲಾ ಗವರ್ನರಾದ ಲಯನ್ ದಿವಾಕರ್ ಶೆಟ್ಟಿ, ಜಿಲ್ಲಾ ಲಯನ್ಸ್ ಕ್ಲಬ್ನ ಪ್ರಥಮ ಮಹಿಳೆಯಾದ ಲಯನ್ ಗಿರಿಜಾ ಶಿವರಾಮ್ ತಲ್ಲೂರು, ಜಿಲ್ಲಾ ಪಿಆರ್ಒ ಲಯನ್ ಸುನಿಲ್ ಶೆಟ್ಟಿ, ಕನ್ನರ್ಪಾಡಿಯ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲರಾದ ಮರ್ಟಲ್ ಲೂವಿಸ್, ಸಾಮಾಜಿಕ ಕಾರ್ಯಕರ್ತ ಹಾಗೂ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರಾದ ಜೋಸೆಫ್ ರೆಬೆಲ್ಲೋ, ICYM ಉಡುಪಿ ಧರ್ಮ ಪ್ರಾಂತ್ಯದ ಅಧ್ಯಕ್ಷರಾದ ಡಿಯೋನ್ ಡಿಸೋಜಾ ಹಾಗೂ ಕಾರ್ಯಕ್ರಮದ ಸಂಯೋಜಕರಾದ ಮೈಕೆಲ್ ರೋಡ್ರಿಗಸ್ ರವರು ಉಪಸ್ಥಿತರಿದ್ದರು. ಮೀಡಿಯನ್ನ ತುಂಬಾ ಖಾರ ಇದ್ದಂತ ನೀರು ಸಾರು ಏನ್ ಮಾಡುದು, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡೆ, ಹೊಂದಾಣಿಕೆ ಮಾಡಿಕೊಂಡೆ. ಅವ್ರ ಜೊತೆ ಊಟ ಕೂತ್ಕೊಳ್ಬೇಕಾದ್ರೆ ನನಗೆ ಕರ್ಕೊಂಡು ಬಂದಂಥ ಹುಡುಗಿ ನನ್ನನ್ನು ಕರ್ಕೊಂಡು ಬರಬೇಕಾದ್ರೆ ಅಂಗಡಿಯಿಂದ ಕೋಳಿ ಕಾಲನ್ನು ತಂದಿದ್ರು ತಾಯಿ. ಆ ಮಲಕ್ಕೆ ಡೆಲಿವರಿ ಆಗಿ 8 ದಿನಕ್ಕೆ ಮನೆ ಬಂದಾಳೆ. ಆ ಚಿಕನ್ ಸೂಪ್ ಮಾಡಿ 1 ಕಪ್ ಸೂಪನ್ನು ನನಗೆ ತಂದು ಕೊಡ್ತಾ ಇದ್ದಾರೆ ಅವರು. ಅವರಿಗೆ ಯಾರಿಗೂ ಇಟ್ಟಿರಲಿಲ್ಲ. ನನಗೆ ವಿಷಯ ಗೊತ್ತಾಯಿತು, ಎಲ್ಲರೂ ಜೊತೆಗೆ ಊಟ ಮಾಡೋಣ ಅಂದರೆ ದಾಕ್ಷಿಣ ಮಾಡ್ತಾ ಇದ್ರು ಅವರು, ನೀವು ಊಟ ಮಾಡಿ. ನಾನು ಒಪ್ಪಿಕೊಳ್ಳಿಲ್ಲ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ್ರೆ ಮತ್ತೆ ಪರಿಸ್ಥಿತಿ ಅವರಿಗೆ ಗೊತ್ತಾಯಿತು. ನಾವು ನೋಡಬೇಕಾದ್ರೆ 1 ಕಪ್ ಏನು ಸೂಪ್ ಮಾಡಿದ್ದಾರೆ ಆ ಕೋಳಿಗಾಲದಲ್ಲಿ, ಅಷ್ಟು ಜನ ಕೂಡ ಹಂಚಿ ಊಟ ಮಾಡಿದ್ವಿ. ಆ ಜ್ವರದಲ್ಲಿ ಇದ್ದಂಥ ಹಾಸಿಗೆ ಇದ್ದಂಥ ಗಂಡಸು ಗಂಡು ಮಗು ಹುಟ್ಟಿದ ಅವರ ಮನೆಯಲ್ಲಿ ನಿಮ್ಮದರಲ್ಲಿ ಯೇಸು ಕ್ರಿಸ್ತ ಹುಟ್ಟುವಾಗ ನಕ್ಷತ್ರ ಬಂದಿತ್ತಲ್ಲ, ಆ ಥರ ನೀವು ಬಂದ್ರಿ ನಮ್ಮ ಮನೆಗೆ ಅಂದರು. ಕತೆ ಇದು ಮುಗಿಸ್ತಾರೆ, ಮಾತಾಡಲಿಕ್ಕಾಗುತ್ತೆ ನಿಮ್ಮ ಸಾಧಾರಣ ಅರ್ಥ ಆಯ್ತು ಅಂತಂದ್ರೆ ಏನು ಇರುತ್ತು. ಭೂಮಿಯ ಚುಕ್ಕಿ ನಕ್ಷತ್ರ ಮಾಡಿದ್ದೀರಿ, ಅದು ಕೇವಲ ರಚನೆಗಳು ಮಾತ್ರ ಪ್ರಶಸ್ತಿಗೊಳಿಸಿರ್ತವೆ, ಅದು ಅಲ್ಲ. ನಾವು ಭೂಮಿಯಲ್ಲಿ ನಕ್ಷತ್ರವಾಗಿರಿ, ನೀವೆಲ್ಲರೂ ನಕ್ಷತ್ರವಾಗಿರಿ, ಆತ್ಮದ ಭೂಮಿಯ ಚುಕ್ಕಿ ಆಗಲಿ, ಭೂಮಿಯ ಮೇಲೆ ನಕ್ಷತ್ರ ಆಗಲಿ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬರಲು ದೈಜಿವೋಲ್ ಉಡುಪಿಯ ವ್ಯವಸ್ಥಾಪಕರಾದ ಕೆವಿನ್ ರೋಡ್ರಿಗಸ್ ಬೆನ್ನೆಲುಬಾಗಿ ಸಹಕರಿಸಿದರು. ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಕನ್ನರ್ಪಾಡಿಯ ಸೇಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯ ಹಿರಿಯ ಕ್ರಾಫ್ಟ್ ಶಿಕ್ಷಕಿಯಾದ ಯಶೋಧ, ಶಿಕ್ಷಕ ಮತ್ತು ನಿರೂಪಕರಾದ ಆಲ್ವಿನ್ ದಾಂತಿ ಹಾಗೂ ಜಿಲ್ಲೆಯ ಪಿಆರ್ಒ ಸುನಿಲ್ ಶೆಟ್ಟಿಯವರು ಉಪಸ್ಥಿತರಿದ್ದರು. ಭುವಿಯ ಚುಕ್ಕಿ ಕ್ರಿಸ್ಮಸ್ ಸ್ಟಾರ್ ಸ್ಪರ್ಧೆಯ ಪ್ರಥಮ ಸ್ಥಾನವನ್ನು ಕ್ಯಾನ್ನೆಟ್ ಫರ್ನಾಂಡಿಸ್ ಹಾಗೂ ವಾಸುಕುಮಾರ್ ತಂಡ ಪಡೆದರು. ನಾಗೇಂದ್ರರವರು ದ್ವಿತೀಯ ಸ್ಥಾನವನ್ನು ಪಡೆದರೆ ಜಾಸ್ಟನ್ ಮ್ಯಾನೇಜರ್ಸ್ ಹಾಗೂ ನಾರಾಯಣ ತಂಡಕ್ಕೆ ತೃತೀಯ ಸ್ಥಾನ ದೊರಕಿತ್ತು. ಅಲ್ಲದೆ ರೇಷ್ಮಾ ಮಥಾಯಸ್ ಮತ್ತು ಲವಿನ ಕುಟಿನೋ ತಂಡ ಹಾಗೂ ಲ್ಯಾನ್ಸಿ ಫರ್ನಾಂಡಿಸ್ ಮತ್ತು ಅಶ್ಮಿತಾ ಫರ್ನಾಂಡಿಸ್ ತಂಡ ಸಮಾಧಾನಕರ ಬಹುಮಾನ ಪಡೆದರು. ವಿಜೇತರಿಗೆ ಪ್ರಮಾಣ ಪತ್ರದ ಜೊತೆ ನಗದು ಬಹುಮಾನಗಳನ್ನು ನೀಡಲಾಗಿತ್ತು. ಈ ವರ್ಷದ ಕ್ರಿಸ್ಮಸ್ ಆಚರಣೆಯನ್ನು ಈ ಸ್ಪರ್ಧಿಗಳು ತಮ್ಮ ಕೈಯಾರೆ ಕ್ರಿಸ್ಮಸ್ ಸ್ಟಾರ್ಗಳನ್ನು ತಯಾರಿಸುವುದರ ಮೂಲಕ ಸಂಭ್ರಮಿಸಿದರು. Good evening. First of all, I want to thank Daijiworld for giving us an opportunity to express our talent. ಈ ಥರದ ಶೋ ಪ್ರೋಗ್ರಾಮ್ಸ್ ಎಲ್ಲ ನಮಗೆ ಸಿಗಲ್ಲ. ದೀಸ್ ಡೇಸ್ ದೈಜಿವರ್ಲ್ಡ್ ಆರ್ ಡೂಯಿಂಗ್ ಸ ಬ್ಯೂಟಿಫುಲ್ ಥಿಂಗ್ಸ್ ಲೈಕ್ ಬ್ರಿಂಗಿಂಗ್ ಅವರ್ ಫ್ಯಾಮಿಲಿ ಟುಗೆದರ್. ಅವರು ಮಾಡುವಂಥ ಪ್ರೋಗ್ರಾಮ್ಗಳು ಲೈಕ್ ದೇ ಆರ್ ಸೋ ಗುಡ್. ನಮ್ಮ ಮನೆಯಲ್ಲಿ ಎಲ್ಲ ಒಟ್ಟು ಬಂದು ಎಲ್ಲ ಟಿ ವಿ ನೋಡ್ತಾರೆ. ಆ ಥರದ್ದು ಪ್ರೋಗ್ರಾಮ್ ಮಾಡೋದಕ್ಕೆ ನಾವು ದೈಜಿವರ್ಲ್ಡಿಗೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ.
ಇನ್ನೊಂದು ನಮಗೆ ಒಂದು ಅವಕಾಶ. ನಾವು ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ನಮಗೆ ಈ ಥರದೊಂದು ನಮಗೆ ಕ್ರಾಫ್ಟ್ ಟ್ಯಾಲೆಂಟ್ ತೋರಿಸಲಿಕ್ಕೆ ಎಲ್ಲಿ ಪ್ಲಾಟ್ಫಾರ್ಮ್ ಸಿಗಲ್ಲ. ನೀವು ಈ ಥರ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾಗೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ವಿ ವಿಶ್ ಮೋರ್ ಟು ಹ್ಯಾವ್ ಫ್ರಮ್ ಯು. ಥ್ಯಾಂಕ್ ಯು. ಯಾ, ಐ ಗಾಟ್ ಥರ್ಡ್ ಪ್ಲೇಸ್ ಇನ್ ದಿಸ್. ಥ್ಯಾಂಕ್ ಯು ಫಾರ್ ಇಟ್. ಥ್ಯಾಂಕ್ ಯು. ತುಂಬ ಖುಷಿಯಾಗ್ತದೆ. ಮೊತ್ತ ಮೊದಲಿಗೆ ನಮಗೆ ಫಸ್ಟ್ ಪ್ರೈಸ್ ಬಂದಿದ್ದಕ್ಕೆ, ಇದು ದೈಜಿವರ್ಲ್ಡ್ನವರು ನಡೆಸಿಕೊಟ್ಟ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇದರಲ್ಲಿ ಎಲ್ಲರಿಗೂ ಅವಕಾಶ ಸಿಕ್ಕಿದೆ, ಸಣ್ಣವರಿಗೆ ದೊಡ್ಡವರಿಗೆ, ಏಜ್ ಲಿಮಿಟ್ ಕ್ರಾಸ್ ಆಗಿ ಎಲ್ಲರಿಗೆ ಅವಕಾಶ ಸಿಕ್ಕಿದೆ. ಇದು ಒಳ್ಳೆಯ ಕಾರ್ಯಕ್ರಮ, ಇಂಥದ್ದು ಹಲವಾರು ಕಾರ್ಯಕ್ರಮಗಳನ್ನು ದೈಜಿವರ್ಲ್ಡ್ ನಡೆಸಿಕೊಡಲಿ ಅಂತ ನಾವು ಕೇಳಿಕೊಳ್ಳುತ್ತೇವೆ. ಥ್ಯಾಂಕ್ ಯು. ಕೆಲವೊಂದು ಸ್ಟಾರ್ಸ್ ಗಾತ್ರದಲ್ಲಿ ದೊಡ್ಡದಾಗಿದ್ದು, ಇನ್ನು ಕೆಲವು ಸ್ಟಾರ್ಸ್ ಪುಟ್ಟದಾಗಿದ್ದು ಮನಸೆಳೆಯುವಂತಿದ್ದವು. ಆದರೆ ಸ್ಪರ್ಧಿಗಳು ರಚಿಸಿದ ಪ್ರತಿಯೊಂದು ಸ್ಟಾರ್ಸ್ಗಳು ಸಾರುವ ಸಂದೇಶ ಮಾತ್ರ ಒಂದೇ ಆಗಿತ್ತು, ಅದುವೇ ಮ್ಯಾರಿ ಕ್ರಿಸ್ಮಸ್. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ದೈಜಿವರ್ಲ್ಡ್ನ ಸಮಸ್ತ ವೀಕ್ಷಕರಿಗೆ ಮ್ಯಾರಿ ಕ್ರಿಸ್ಮಸ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದೈಜಿವರ್ಲ್ಡ್ 24/7.